ಮಾತಾಡಲಿ ಮಾತಾಡಲಿ ರೇವಣ್ಣ ಅವರೇ ಈಗ ರಾಜ್ಯದಲ್ಲಿ ಕಳೆದ 6 ತಿಂಗಳಿಂದ ಇವತ್ತು ಕೋವಿಡ್ದು ಇವತ್ತು ಒಂದು ರಾಷ್ಟ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ಸುಮಾರು 5 ಲಕ್ಷ ಕುಟುಂಬಕ್ಕೆ ಇವತ್ತು ರಾಜ್ಯದಲ್ಲಿ ಇವತ್ತು ಕೋವಿಡ್ದಕ್ಕೆ ತುತ್ತಾಗಿದ್ದಾರೆ ಮನೆ ಸಭಾಧ್ಯಕ್ಷ ಕೊರೋನಾದಿಂದ ಅದರಲ್ಲಿ ಇವತ್ತು ಜಿಲ್ಲಾವಾರು ಬರ್ತಾ ಇದೆ ಪ್ರತಿನಿತ್ಯ 12,000 15,000 10,000 9,000ವರೆಗೆ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇವತ್ತು ಯಾರು ಸರ್ಕಾರಿ ಆಸ್ಪತ್ರೆಗೆ ಹೋಗೋದಕ್ಕೆ ಹೆದರ್ತಾ ಇದ್ದಾರೆ ಮತ್ತೆ ಖಾಸಗಿ ಆಸ್ಪತ್ರೆಲೂ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಖಾಸಗಿ ಆಸ್ಪತ್ರೆಲಿ ಎಷ್ಟು ದುಡ್ಡು ಕೊಡ್ತೀವಿ ಅಂದ್ರೂ ಸೀಟ್ ಸಿಗ್ತಾ ಇದು ಅವಕಾಶ ಕೊಡ್ತಾ ಇಲ್ಲ ಎಲ್ಲ ಅದಕ್ಕೂ ನಾವೇನೈತೆ ಅಂದ್ರೆ ರಾಜಕೀಯದಿಂದ ರಾಜಕೀಯದ ಒತ್ತಡದಿಂದ ಇವತ್ತು ಖಾಸಗಿ ಆಸ್ಪತ್ರೆ ರೆಕಮೆಂಡೇಷನ್ ಹೇಳಿಸಬೇಕಾದ್ರೆ ನಾವು ಅಂತ ಪರಿಸ್ಥಿತಿ ಇದೆ ಸಾಮಾನ್ಯ ಒಬ್ಬ ರೈತ ರೈತನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಮನೆ ಸಭಾಧ್ಯಕ್ಷ ಇವತ್ತು ನಾನು ಹೇಳಿದ್ರು ಇಲ್ಲ ಎಷ್ಟು ಬೇಕಾದ್ರೆ ಹೊಲ ಮನೆ ಕಳ್ಕೊತೀವಿ ಎಲ್ಲರೂ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನನಗೆ ಚಿಕಿತ್ಸೆ ಕೊಡಿಸಿ ಅಂತಾರೆ ಇವತ್ತು ಏನಾಗಿದೆ ಅಂದ್ರೆ ಸರ್ಕಾರ ಇದ್ರ ಬಗ್ಗೆ ನಾನು ಹೇಳೋದು ಮುಖ್ಯಮಂತ್ರಿಗಳಿದ್ದಾರೆ ಸಂಬಂಧಪಟ್ಟಂತ ಆರೋಗ್ಯ ಸಚಿವರು ಇಲ್ಲ ಇವತ್ತು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಮತ್ತೆ ಇಬ್ರು ಮಂತ್ರಿಗಳಿಲ್ಲ ಇಂತ ಒಂದು ವಿಷಯ ರಾಜ್ಯದ ಜನತೆ ಇವತ್ತು ಒಂದು ಮಾಹಿತಿ ಇದೆ ಸುಮಾರು ರಾಜ್ಯದಲ್ಲಿ 46 ಲಕ್ಷ ಕುಟುಂಬಕ್ಕೆ ಇವತ್ತು ಕೊರೋನಾ ಇದೆ ಅದನ್ನ ತೋರಿಸಕ ಆಗತಾ ಇಲ್ಲ ನಮ್ಮ ಜಿಲ್ಲೆನಲ್ಲೇ ಇವತ್ತು 10 ಲಕ್ಷಕ್ಕೆ ಮೀರಿದೆ ಅಂತ ಹೇಳ್ತಾರೆ ಒಂದು ಸರ್ವೆ ಪ್ರಕಾರ ಆದರೆ ಇವತ್ತು ಸಾಮಾನ್ಯ ರೈತನದು ಪರಿಸ್ಥಿತಿ ಏನಾಗಬೇಕು ಮನೆ ಸಭಾಧ್ಯಕ್ಷರೇ ರೇವಣ್ಣ ಅವರು ಮಾಸ್ಕ್ ಮನೆ ಸಭಾಧ್ಯಕ್ಷರೇ ನಾನು ಮಾಸ್ಕ್ ಹಾಕಿದ್ದೀನಿ ಮನೆ ಸಭಾಧ್ಯಕ್ಷರೇ ಮಾತಾಡೋ ಇದಾಗಲ್ಲ ಅಲ್ದವ್ರು ನಾನು ಹೇಳೋದು ಒಂದು ಸ್ವಲ್ಪ ತಡಗಡೆ ಮಾಡಿದ್ದೀನಿ ಅಷ್ಟೇ ಮನೆ ಸಭಾಧ್ಯಕ್ಷ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು 249 ಜನ ಇಲ್ಲಿವರೆಗೆ ತೀರೋಗಿದ್ದಾರೆ ರಾಜ್ಯದಲ್ಲಿ ಸುಮಾರು 5,000 ಚಿಲ್ಲರೆ ಜನ 6,000 ಚಿಲ್ಲರೆ ಜನ ಇವತ್ತು ತುತ್ತಾಗಿದ್ದಾರೆ ಮನೆ ಸಭಾಧ್ಯಕ್ಷರೇ ಇವತ್ತು ಖಾಸಗಿ ಆಸ್ಪತ್ರೆಗಳನ್ನ ನಿಮ್ಮ ಸರ್ಕಾರದ ಹಿಡಿತದಲ್ಲಿ ಇದೆಯೋ ಇಲ್ವೋ ಯಾವ ಸರ್ಕಾರಿ ಆಸ್ಪತ್ರೆಗೆ ಎಷ್ಟು ಎಲ್ಲೆಲ್ಲಿ ಅಡ್ಮಿಟ್ ಯಾರು ಜಿಲ್ಲಾಧಿಕಾರಿಗಳಿದ್ದಾರೆ ಜಿಲ್ಲಾಧಿಕಾರಿಗಳು ಏನಾಯಿತು ಅಂದರೆ ಮನೆ ಸಭಾಧ್ಯಕ್ಷರೇ ಅವ್ರ ಮನೆ ಬಿಟ್ಟು ಹೆಜ್ಜೆ ಓಡ್ತಾ ಇಲ್ಲ ಅವ್ರೇನಾಯಿತು ಎಲ್ಲಿ ನನಗೆ ಇಲ್ಲಪ್ಪ ನಮ್ಮ ಹೆಂಡತಿ ಮಕ್ಕಳಿಗೆ ಏನು ತೊಂದರೆ ಆಗುತ್ತೋ ಅಂತ ಅವ್ರು ಮನೆ ಬಿಟ್ಟ ಕೆಲವು ಜಿಲ್ಲಾಧಿಕಾರಿಗಳು ಈಚೆ ಬರ್ತಾ ಇಲ್ಲ ಇನ್ನು ಯಾರು ಸಾಮಾನ್ಯ ರೈತರು ಯಾರು ಮನೆ ಬಾಗಿಲಿಗೆ ಹೋಗಬೇಕು ಇವತ್ತು ಅಟ್ಲೀಸ್ಟ್ ಜಿಲ್ಲಾ ಲೆವೆಲಲ್ಲಿ ಖಾಸಗಿ ಆಸ್ಪತ್ರೆಗಳು ಎಷ್ಟಿದೆ ಮಾಹಿತಿ ಕೇಂದ್ರಗಳು ಇಲ್ಲವೋ ಇದೆಯಾ ಆಮೇಲೆ ಆ ರೈತರಿಗೆ ಏನು ಯಾರು ಕೇಳೋರು ಹೇಳೋರು ಯಾರೂ ಇಲ್ಲ ಆ ಪರಿಸ್ಥಿತಿಗೆ ಆಗೋಯಿದೆ ಮನೆ ಸಭಾಧ್ಯಕ್ಷರು ಇವತ್ತೇನಾಗಿದೆ ನಾನು ಯಾಕೆಂದ್ರೆ ಸರ್ಕಾರ ಯಾರು ಲೂಟಿ ಮಾಡ್ತಾವ್ರೋ ಅದ್ರ ಬಗ್ಗೆ ನಾನು ಕ್ವಶನ್ ಮಾಡೋಕ್ಕೆ ಹೋಗಲ್ಲ ಭ್ರಷ್ಟಾಚಾರದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಈ ಕೋವಿಡ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ಹೇಳ್ತಾ ಇದೆ ಮಾಡಿ ರುಜುವತ್ತು ಮಾಡಿ ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಅದು ಬೇಕಾದ್ರೆ ಸರ್ಕಾರ ಏನಾದ್ರು ಅಂಥದ್ದು ಏನಾದ್ರು ಮಾಡಿದರೆ ಅದನ್ನು ಎಳೆ ಎಳೆಯಾಗಿ ಬಿಡಿಸಿ ಮಾಡಿ ನಾನು ಅದ್ರ ಬಗ್ಗೆ ನಾನು ಕ್ವಶನ್ ಮಾಡೋಕ್ಕೆ ಹೋಗಲ್ಲ ಆದರೆ ಜನಸಾಮಾನ್ಯರು ಇವತ್ತು ಸಾಮಾನ್ಯ ರೈತರು ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ ಇವತ್ತು ಮೊನ್ನೆ ನಮ್ಮ ಮಳೆಯರಸೀಪುರದಲ್ಲಿ ಒಬ್ಬ ಸ್ಟಾಂಪ್ ಪೆಂಡರು ಆ ಸ್ಟಾಂಪ್ ಪೆಂಡರು ಪಾಪ ಅವ್ನು ಹೆಂಡತಿ ನನಗೆ ಫೋನ್ ಮಾಡ್ತಾಳೆ ಯಾವ ಆಸ್ಪತ್ರೆ ಕೇಳಿದ್ರು ಇಲ್ಲ ಅಂತ ನಾವು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಬೇಕು ಈ ಆಸ್ಪತ್ರೆಗಳ ಯಾರು ಮುಖ್ಯಸ್ಥರಿದ್ದಾರೆ ಸರ್ಕಾರದ ಹಿಡಿತದಲ್ಲಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಈ ಖಾಸಗಿ ಆಸ್ಪತ್ರೆಗಳು ಸರ್ಕಾರದ ಹಿಡಿತದಲ್ಲಿದೆಯೋ ಇಲ್ವೋ ಮೊನ್ನೆ ನಾನು ಒಂದು ಎಲ್ಲ ಡಾಕ್ಟ್ರುಗಳದ್ದು ಒಂದು ತಮಗೊಂದು ನಿಯೋಗ ಬಂದು ಕೊಟ್ಟಿದ್ದಾರೆ ಅವ್ರಿಗೊಂದು ಸಿಹಿ ಶುದ್ಧಿ ಅಂತಲೂ ನೀವು ಹೇಳಿದಿರಿ ಅವ್ರಿಗೆ ಒಳ್ಳೆ ಸುದ್ದಿ ಕೊಡ್ತೀವಿ ಅವ್ರಿಗೆ ಒಳ್ಳೆ ಏನು ಬೇಕೋ ಸವಲತ್ತು ಕೊಡಿ ನಾನು ಡಾಕ್ಟ್ರುಗಳ ಬಗ್ಗೆ ಅಂತ ನಾನು ಅದ್ರ ಬಗ್ಗೆ ನಾನು ಕಾಮಿಟ್ ಮಾಡೋಕ್ಕೆ ಹೋಗಲ್ಲ ಆದರೆ ಇವತ್ತು ಜನಸಾಮಾನ್ಯರನ್ನ ಏನಾಗಿದೆ ಅಂದರೆ ಜಿಲ್ಲಾ ಕೇಂದ್ರದಲ್ಲಿ ಸರ್ಕಾರಿ ಎಲ್ಲರನ್ನು ತಗೊಂಡೋಗಿ ಈ ಇದರಲ್ಲಿ ಜನ ಒಟ್ಟಿಗೆ 100 ಜನ ಒಟ್ಟಿಗೆ ಕೂಡ ಹಾಕ್ತಾರೆ ಬಾತ್ರೂಮು ಒಂದೇ ಎಲ್ಲ ಒಂದೇ ಕಡೆ ಸ್ನಾನ ಮಾಡಬೇಕು ಒಂದೇ ಕಡೆ ಅವರು ಶೌಚಾಲಯಕ್ಕೆ ಹೋಗಬೇಕು ಇಂಥ ಪರಿಸ್ಥಿತಿ ಇದೆ ಸರ್ಕಾರಿ ಇದರಲ್ಲಿ ಆಮೇಲೆ ಖಾಸಗಿ ಆಸ್ಪತ್ರೆಯವರು 3 ಲಕ್ಷ 4 ಲಕ್ಷ 5 ಲಕ್ಷ ಉದಾಹರಣೆ ನಮ್ಮಲ್ಲೇ ಕಾರ್ಲೆ ಇಂದ್ರೇಶ್ ಅಂತೇಳಿ ಹಾಸನ ತಾಲೂಕು ಕಾರ್ಲೆ ಅಂತ ಕಟ್ಟಾಯ ಕುಮಾರಸ್ವಾಮಿಯವರ ಕ್ಷೇತ್ರ 10 ಲಕ್ಷ ರೂಪಾಯಿ ಬಿಲ್ ಕೊಟ್ಟಿದ್ದಾರೆ ಮಗ ಅಪ್ಪ ಇಬ್ಬರಿಗೆ ಕೊರೋನಾ ಬಂದು 10 ಲಕ್ಷ ರೂಪಾಯಿ ಬಿಲ್ ಇಲ್ಲಿ ಕುಮಾರಸ್ವಾಮಿಯವ್ರು ಕೂತವ್ರೆ
ಈ ಥರ ಪರಿಸ್ಥಿತಿ ಆದರೆ ಏನು ಅಂತ ನಾವು ಹೇಳಬೇಕಾಯ್ತವರು ಹೊಲ ಮನೆ ಮಠ ಮರೋ ಪರಿಸ್ಥಿತಿಯಲ್ಲಿದ್ದಾರೆ. ಓಲಿ ಜನಸಾಮಾನ್ಯರದ್ದು ಉಳಿಸೋಕ್ಕೆ ಸರ್ಕಾರ ಕೈಲಿ ಇದೆಯೋ ಇಲ್ವೋ ಇಲ್ಲ. ಕೆಲವ್ರಿಗೆ ಏನಾಗಿದೆ ಅಂದರೆ ಅವ್ರು ಹೆಣ ಕೊಡೋದಿಲ್ಲ, ಆ ಹೆಣ ಕೊಡೋದಿಲ್ಲ ಅಂತೇಳಿ ಕೊರೋನಾ ಅಂತ ಹೇಳೋಕ್ಕೆ ಭಯ ಪಡ್ತಾವ್ರೆ ಜನ. ಗ್ರಾಮೀಣ ಪ್ರದೇಶದಲ್ಲಿ ನೂರಾರು ಜನ ಸಾವಿರಾರು ಜನ ಇವತ್ತು ಕೊರೋನಾ ಬಂದರೂ ಕೇಳೋರಿಲ್ಲ ಹೇಳೋರಿಲ್ಲ. ಆ ಥರ ಜಿಲ್ಲಾ ಮಟ್ಟ ಇರ್ಬೋದು ತಾಲೂಕು ಮಟ್ಟದಲ್ಲಿರ್ಬೋದು ಈ ಪರಿಸ್ಥಿತಿ ಇದೆ. ದಯಮಾಡಿ ಇದು ನೀವು ಭ್ರಷ್ಟಾಚಾರದ ಬಗ್ಗೆನಾದ್ರು ಮಾಡ್ಕೊಳ್ಳಿ, ಯಾರು ನಾನು ಅದ್ರ ಬಗ್ಗೆ ಎಲ್ಲ ಟೀಕೆ ಟಿಪ್ಪಣಿ ನಾನು ಮಾಡೋಕ್ಕೋಗಲ್ಲ. ನನಗೆ ಬೇಕಾಗಿರೋದು ನಮ್ಮ ಜನನ, ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ನಗರ ಪ್ರದೇಶದಲ್ಲಿರ್ಬೋದು ಬಡವ್ರನ್ನ ಸರ್ಕಾರ ಉಳಿಸುತ್ತೋ ಇಳುವೋ ಇಷ್ಟೇ ನಾನು ಕೇಳೋದು ಇವರಿಗೆ. ಆಮೇಲೆ ಖಾಸಗಿ ಆಸ್ಪತ್ರೆ ಸರ್ಕಾರದಲ್ಲಿ ಹಿಡಿತದಲ್ಲಿದೆಯೋ ಅಥವಾ ಅವರೇ ಸರ್ಕಾರನ ನಿಯಂತ್ರಣ ಮಾಡ್ತಾ ಇದ್ದಾರೋ ಖಾಸಗಿ ಆಸ್ಪತ್ರೆ ಗೊತ್ತಿಲ್ಲ ನಮಗೆ. ಅದರಿಂದ ದಯಮಾಡಿ ಇವತ್ತು ನನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ಗೌರವ ಇದೆ. ಇವತ್ತು ಕೊರೋನಾ ಒಂದು ಹೆಸರಲ್ಲೇ ಇವತ್ತು ಎಲ್ಲ ಕಾಮಗಾರಿಗಳನ್ನ ಏನು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಂಥ ಕಾಮಗಾರಿಗಳನ್ನೆಲ್ಲ ಸಂಪೂರ್ಣ ಇವತ್ತು ತಡೆ ಮಾಡಿದ್ದಾರೆ. ಯಾರು ಬೇಕಾದರೂ ಇಂಪ್ಲಿಯನ್ಸ್ ಇದ್ದವ್ರು ಹೋಗಿ ಮಾಡ್ಕೊಳ್ಳೋ ಶಕ್ತಿ ಇರೋರು ಮಾಡ್ಕೊತಾವ್ರೆ. ಪಾಪದ ಮೆಂಬರ್ಗಳು ಯಾರು ಇವತ್ತು ಅವ್ರನ್ನ ಮಾಡ್ಕೊಳ್ಳೋಕ್ಕಾಗ್ತಲ್ಲ, ನಾವು ಅದ್ರ ಬಗ್ಗೆನೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಜನ ಉಳಿಸೋಕ್ಕಾರು ಇವತ್ತು ಮಾಡಿ, ಇಲ್ಲಾಂದರೆ ಇಲ್ಲ ನಿಮ್ಮ ಹೊಲ ಮನೆ ಮಾರ್ಕೊಂಬಿಟ್ಟಾರು ನೀವು ಉಳಿಸ್ಕೊಳ್ಳಿ ನಮ್ಮ ಕೈಲಿ ಆಗಲ್ಲ. ಯಾರ ಜನದ್ದು ಇವತ್ತು ರಾಜ್ಯದ ಏನು 5.5 ಕೋಟಿ ಜನ ಇದ್ದಾರೆ ಅವರ ಆರೋಗ್ಯ ಹಿತ ಕಾಪಾಡೋದ್ರಲ್ಲಿ ನಮ್ಮ ಕೈಲಿ ಆಗಲ್ಲ ಸರ್ಕಾರ. ಇವತ್ತು ಖಾಸಗಿ ಆಸ್ಪತ್ರೆ ನಮ್ಮ ಹಿಡಿತದಲ್ಲಿಲ್ಲ, ಅವ್ರು ಯಾರು ಹಿಡಿತದಲ್ಲೂ ಇಲ್ಲ. ಏನಾದ್ರು ಹೆಚ್ಚಿಗೆ ಮಾತಾಡಿ ಸ್ಟ್ರೈಕ್ ಮಾಡ್ತಾರೆ. ಏನಾಗುತ್ತೆ ಇವತ್ತು ಖಾಸಗಿ ಆಸ್ಪತ್ರೆಗಳನ್ನ ದಯಮಾಡಿ ಅವ್ರನ್ನ ಒಂದು ಕಂಡೀಷನ್ ಹಾಕಿ. ನೀವು ಹೇಳಿದರೆ ವೈದ್ಯಕೀಯ ಶಿಕ್ಷಣ ಮಂತ್ರಿಗಳಿಲ್ಲ, ಅವ್ರು ಹೇಳಿದರು ಎಷ್ಟು ಕೊರೋನಾಗೆ ಇಷ್ಟು 180,000 ಏನೋ ಒಂದು ಇದು ಅಂತ ಹೇಳ್ತಾ ಇದ್ರು. ಇವತ್ತು 10 ಲಕ್ಷ ರೂಪಾಯಿ ಅವರಿಗೆ ಚಾರ್ಜ್ ಮಾಡ್ತಾರೆ 2 ಜನಕ್ಕೆ ಅಂದರೆ ಅರ್ಥ ಏನು? ಆಮೇಲೆ ಕೆಲವು ಕಡೆ ಅವ್ರು ಸೀರಿಯಸ್ ಆಗಿದೆ ಅಂದರೆ ಅವ್ರು ಅಡ್ಮಿಟೇ ಮಾಡಲ್ಲ. ಈ ಥರ ಪರಿಸ್ಥಿತಿ ಇದೆ. ಆಮೇಲೆ ಯಾರು ಅವ್ರು ಹೋಗಲಿ, ಯಾರು ಬಡವ ಇರ್ತೇನೆ ಸರ್ಕಾರದಿಂದ ನಾನು ದುಡ್ಡು ಕಟ್ಟಕ್ಕೆ ಜಿಲ್ಲಾಧಿಕಾರಿಗಳಿಗೆ ದುಡ್ಡು ಕೊಡಿ. ಕೊರೋನಾ ಸ್ಟಾರ್ಟ್ ಆದ ದಿವಸದಿಂದ ಇಲ್ಲಿವರೆಗೆ ಯಾವುದೇ ಜಿಲ್ಲಾಧಿಕಾರಿಗಳು 1 ರೂಪಾಯಿ ಕೊಡೋಕ್ಕೆ ನಾರಂಸಲ್ಲಿಲ್ಲ. ಎನ್ ಡಿ ಆರ್ ಎಫ್ ಇರ್ಬೋದು ಎಸ್ ಡಿ ಆರ್ ಎಫ್ ನಾರಂಸ್ ಪ್ರಕಾರ ಯಾರಿಗೂ 1 ಪೈಸೆ ಕೊಡೋದಕ್ಕೆ ಇದಿಲ್ಲ. ಕೆಲವು ಕಡೆ ನಾವೇ ಇವತ್ತು ಸ್ವತಃ ಸಂಘ ಸಂಸ್ಥೆಗಳಿರ್ಬೋದು ನಾವಿರ್ಬೋದು 100,000 ರೂಪಾಯಿ ಮೆಟೀರಿಯಲ್ನ ಇವತ್ತು ಅವ್ರಿಗೆ ಕೊಟ್ಟಿದ್ದೀವಿ. ಇವತ್ತು ಸರ್ಕಾರದಿಂದ ಇವತ್ತು ಯಾವ ಜಿಲ್ಲಾಧಿಕಾರಿಗಳು 2.5 ಲಕ್ಷ ಕೊಟ್ಟವ್ರೆ, ಒಂದೊಂದು ತಾಲೂಕು ಲೆವೆಲ್ಗೆ 2 ಲಕ್ಷ 2.5 ಲಕ್ಷ ಕೊಟ್ಟಿರ್ಬೋದು. ಏನು ಕುಮಾರಸ್ವಾಮಿ ಅವರೇ ದಯಮಾಡಿ ಹೇಳಬೇಕು, 2-2.5 ಲಕ್ಷ ಕೊಟ್ಟಿದ್ದಾರೆ. ಆ 2.5 ಲಕ್ಷ ರೂಪಾಯಿ ಅದನ್ನು ಏನು ನಾರನ್ಸ್ ಪ್ರಕಾರ ಕೊಡೋಕ್ಕೆ ಬರಲ್ಲ, ಎಸ್ ಟಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಾರನ್ಸ್ ಪ್ರಕಾರ ಕೊಡೋಕ್ಕೆ ಬರಲ್ಲ ಅಂತಾರೆ. ಯಾವ ನಾರಂಸಲ್ಲಿ ಕೊಡಬೇಕು ಅಂತನಾರು ಹೇಳಿ. ಹೋಲಿ ಯಾರು ಬಡವ ಇದ್ದು ನಿಜವಾಗಿದ್ದರೆ ತಾಲೂಕು ದಂಡಾಧಿಕಾರಿಗಳಿರ್ಬೋದು ತಾಲೂಕಿನ ಜಿಲ್ಲಾ ಲೆವೆಲ್ ಅಧಿಕಾರಿಗಳಿರ್ಬೋದು ಆ ಕುಟುಂಬಕ್ಕಾರ ಒಂದು ಸ್ವಲ್ಪ ದುಡ್ಡು ಕೊಡಿಸಿ ಸರ್. ಅಲ್ದವ್ರು ಎಷ್ಟೋ ಜನ ಹೊಲ ಮನೆ ಮಠ ಎಲ್ಲ ಮಾರ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ, ಬೇಕಾದ್ರೆ ಪ್ರಾಣ ಹೋದರೂ ಪರವಾಗಿಲ್ಲಪ್ಪ ಅನ್ನೋ ಪರಿಸ್ಥಿತಿ ಬಂದೋಗ್ಯವ್ರ ಜನ. ಅದರಿಂದ ದಯಮಾಡಿ ಇವತ್ತು ಸರ್ಕಾರ ಕೂಡಲೇ ಇವತ್ತು, ಯಾಕೆಂದರೆ ಮುಖ್ಯಮಂತ್ರಿಗಳಿಗೆ ಎಲ್ಲ ನಾವು ಹೇಳಿದ್ದೀವಿ. ಇವತ್ತು MLA ಗ್ರ್ಯಾಂಟು ಇಟ್ಕೊಂಡಿದ್ದಾರೆ, ನಾವೇನು ಬೇಡ ಅಂತ ಅಂದಿಲ್ಲ. ಆ ಕೇವಲ MLA ಗ್ರ್ಯಾಂಟ್ 2 ವರ್ಷದಿಂದ ದುಡ್ಡು ಕೊಟ್ಟಿಲ್ಲಪ್ಪ. ಈ ಕೊರೋನಾ ಬರೋದಕ್ಕಿಂತ ಮುಂಚೆ MLA ಗ್ರ್ಯಾಂಟ್ ಇತ್ತು, ಅದನ್ನು ಇವತ್ತು ಹಿಡಿದು ಹಾಕಿದ್ದೀವಿ. ಕೊರೋನಾ ಬರೋದಕ್ಕಿಂತ ಮುಂಚೆ 2 ವರ್ಷದ MLA ಗ್ರ್ಯಾಂಟ್ ಇತ್ತಲ್ಲ ಸರ್, ಅದು ರಿಲೀಸ್ ಇಲ್ಲ. ನಮ್ಮ ನೀರಾವರಿ ಮಂತ್ರಿಗಳಿದ್ದಾರೆ, ಅವರೇನಾಗಿದೆ ಯಾರ ದುಡ್ಡಿರೋ ಬಿಲ್ ಕೊಡ್ತಾರೆ. ನಮ್ಮ ಸಣ್ಣ ಪುಟ್ಟವಕ್ಕೆಲ್ಲ ಏನು ಮಾಡ್ತಾರೆ, ಹೊಲ ಮನೆ ಮಾರ್ತಾವ್ರೆ. ನಾಳೆ ನಿಮ್ಮ ಮಕ್ಳು ಮರಿಗೆ ಒಳ್ಳೇದಾಗಲ್ಲ. ಯಾವನೋ ಒಬ್ಬಿಂಗ್ 400 ಕೋಟಿ 500 ಕೋಟಿ 1,000 ಕೋಟಿ ಕೊಡೋದು ಅಂದ್ರೆ ಅರ್ಥ ಏನು? ಸಣ್ಣ ಪುಟ್ಟರ ಪರಿಸ್ಥಿತಿ ಏನಾಗಬೇಕಾಗೈತೆ ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ನನಗೇನಿಲ್ಲ, ದಾಖಲೆ ಸಮೇತ ಇಡು ಒಂದು ಇಡ್ತೀನಿ ಬೇಕಾದ್ರೆ, ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನಾನು. ಯಾಕೆಂದ್ರೆ ಅದ್ರ ಬಗ್ಗೆ ಇನ್ನೂ ನಾವು ಮಾತಾಡೋಕ್ಕೆ ಹೋಗಬಾರ್ದು. ಅದು ಏನಾದ್ರು ಸಭಾಧ್ಯಕ್ಷರು ಇನ್ನು ಕೇಳಿದರೆ ಮಾತಾಡೋಕ್ಕೆ ಇಲ್ಲ ಚೀಟಿ ಕೊಟ್ಟವ್ರು ಮಾತಾಡಬೇಕು ಅಂತ ನಾನೇನು ಮಾಡೋಕ್ಕೆ. ಬೆಳಗ್ಗೆ ಅವ್ರನ್ನ ನಾನು ಅನುಮತಿ ಕೇಳಿ 3 ಗಂಟೆ ಬಂದಮೇಲೆ ಸೇರಿದ್ಮೇಲೆ ಮಾಡೋಣ ಅಂತ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಷ್ಟೇ, ಕೊರೋನಾದಿಂದ ಏನಾದರೂ ಇದ್ದು ನಿಮಗೆ ಸರ್ಕಾರಕ್ಕೆ ಏನಾದರೂ ಹಣ ಇಲ್ಲ ಅಂದರೆ ನಾನು ಅದ್ರ ಬಗ್ಗೆ ನೀವೇನು ಯಾವುದು ಇದು ಮಾಡೋದು ಬೇಡ. ಉಳ್ಳವರಿಗೆ ನಾನು ಹೇಳೋದು ಈಗ ಅದ್ರ ಬಗ್ಗೆ ಪರ್ಸೆಂಟೇಜ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಲ್ಲ. ನಾನು ಯಾಕೆ ಅಂದರೆ ಇವತ್ತು ನಮ್ಮ ಮಂತ್ರಿಗಳಿದ್ದಾರೆ ಬಂದಿದ್ದಾರೆ,
ನಾನು ಅದರ ಬಗ್ಗೆ ನಾನು ಯಾವುದೇ ನಿಮ್ಮಲ್ಲಿ ಏನಾಗಿದೆ ದಾಖಲೆ ಸಮೇತ ಇಡಿ ತಪ್ಪು ಮಾಡಿದರೆ ಬೇಕಾದ್ರೆ ನಾನು ಹೇಳೋದು ರಾಷ್ಟ್ರೀಯ ಎರಡೂ ರಾಷ್ಟ್ರೀಯ ಪಕ್ಷಗಳಿವೆ ನೀವೆರಡೂ ರಾಷ್ಟ್ರೀಯ ಪಕ್ಷಗಳು ಇವತ್ತು ಮಳೆಯಿಂದ ಸುಮಾರು ಮಳೆಯಿಂದ ಇವತ್ತು ಹಾನಿಯಾಗಿರೋದು ರಾಜ್ಯದಲ್ಲಿ 9000 ಕೋಟಿ ಚಿಲ್ಲರೆ 9444 ಕೋಟಿ ಇವತ್ತು ಎಸ್ಟಿಆರ್ಎಫ್ನಲ್ಲಿ ಏನೋ ಎಷ್ಟು 758 ಕೋಟಿ ದುಡ್ಡು ಬಂದಿದೆಯೋ ಅಂತಾರೆ ರಾಜ್ಯ ಸರ್ಕಾರದಿಂದ 133 ಕೋಟಿ ನೀವು ಹಣ ಖರ್ಚು ಮಾಡಿದಿರಿ ಅಂತ ಹೇಳ್ತಾರೆ ಎಷ್ಟು ಡೈಲಿ ಎದ್ದರೆ ಬೆಳಗ್ಗೆ ಎದ್ದರೆ ನಮಗೆ ಇವತ್ತು ಪರಿಸ್ಥಿತಿ ಏನಿದೆ ಮಾಧ್ಯಮದ ಹಿಂಗಿದೆ ಮಾಧ್ಯಮದಲ್ಲಿ ಏನು ಒಂದು ವಾರ ನಾವು ಅದ್ಯಾವುದೋ ಮಾದಕ ವಸ್ತುಗಳದೇ ನೋಡಿದ್ದಾಯಿತು ಈಗ ನಿನ್ನೆಯಿಂದ ಇದು ಮಳೆ ಹಾನಿಯಿಂದ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡಿ ನನಗೇಕೆಂದರೆ ಕೃಷಿ ಮಂತ್ರಿಗಳಿದ್ದಾರೆ ತಾವಿದ್ದೀರಿ ನಮ್ಮ ಸುಧಾಕರ್ ಅವ್ರಿಗೆ ಅನುಭವ ಇದೆ ನಾನೇನು ನಾನು ಬಾಕಿ ವಿಷಯದಲ್ಲಿ ಕ್ವಶನ್ ಮಾಡೋಕ್ಕೆ ಬರಲ್ಲ ಇವತ್ತು ನನ್ನಲ್ಲಿ ಹೂ ಬೆಳೆದಂಥ ರೈತ ಸುಮಾರು 2 ಎಕರೆ ಪ್ರದೇಶದಲ್ಲಿ ಸಾವಂತಿಗೆ ಹೂ ಬೆಳೆದವನು ನಾನೇ ಕರ್ಕೊಂಡೋಗಿ ಅಧಿಕಾರಿಗಳನ್ನ ಇದು ಮಾಡಿದರೆ ಇಲ್ಲ ತಾಲೂಕು ಆಫೀಸಿಂದ ಇದು ಮಾಡಿ ಯಾರು ಸರ್ವೆ ಮಾಡೋರು ಯಾರು ಯಾತಕ್ಕೆ ಅವ್ರಿಗೆ ಆ ಬೆಳೆದಂಥ ರೈತನಿಗೆ ಇನ್ನೂ 6 ತಿಂಗಳಾದ್ರೂ ದುಡ್ಡು ಕೊಟ್ಟಿಲ್ಲ ಆಮೇಲೆ ಕೆಲವರು ಶೌರ್ಯಕರಿರ್ಬೋದು ಸವಿತಾ ಸಮಾಜ ಇರ್ಬೋದು ಅವ್ರಿಗೆ ನೀವು ಕಂಡೀಷನ್ ಹಾಕಿದಿರಿ ಆ ಕಂಡೀಷನ್ ಪ್ರಕಾರ ಹೋದರೆ ದುಡ್ಡು ತಗೊಳಕ್ಕಾಗೋದೇ ಇಲ್ಲ ಅವನು 5000 ರೂಪಾಯಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿ ತಹಸೀಲ್ದಾರಿಗೆ ಹೇಳಿ ಸರಿಯಾದ ರೀತಿ ಕೊಡದು ಹೋದರೆ ಅವನು ಸವಿತಾ ಸಮಾಜ ಇರ್ಬೋದು ಇರೋರೆಲ್ಲ ಒಂದು ಊರಿನಲ್ಲಿ ತಾಲೂಕು ಲೆವೆಲಲ್ಲಿ ಒಂದು 25 ಕುಟುಂಬ ಇರುತ್ತೆ 30 ಕುಟುಂಬ ಇರುತ್ತೆ ಆ ತಹಸೀಲ್ದಾರರಿಗೆ ಸರ್ಟಿಫೈ ಮಾಡುವಂತಾನೆ ಅವನೇನಾದ್ರು ತಪ್ಪಿದ್ದರೆ ಅವನ್ನ ತಹಸೀಲ್ದಾರನ್ನು ಸಸ್ಪೆಂಡ್ ಮಾಡಿ ನೀವು ಜಿಲ್ಲಾಧಿಕಾರಿಗಳು ಈ ಥರ ನೀವು ನಿರ್ಣಯ ಮಾಡಿ ಒಂದು ಸರ್ಕಾರದ ಆದೇಶ ಮಾಡಬೇಕು ಹೊರತು ಒಂದು 15 ಕಂಡೀಷನ್ ಹಾಕಿದರೆ ಯಾರಿಗೆ ಕೊಡೋಕ್ಕಾಗುತ್ತೆ ಕೆಲವು 6 ತಿಂಗಳಾದರೂ ಇವತ್ತು ಕೊಟ್ಟಿಲ್ಲ ಉದಾಹರಣೆಗೆ ಲೇಬರ್ ಡಿಪಾರ್ಟ್ಮೆಂಟು ಕೆಲವು ಗಾರೆ ಕೆಲಸ ಮಾಡ್ತಾರೆ ಕೆಲವು ಕೂಲಿಗೆ ಹೋಗ್ತೇವೆ ಇವತ್ತು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಇವತ್ತು ಸುಮಾರು ಎಷ್ಟು ಹಣ ಕೊಟ್ಟಿದ್ದಾರೋ ಗೊತ್ತಿಲ್ಲ ನಾನು ಸಚಿವರಿಗೂ ಮಾತಾಡಿದೆ ಅದೇನು ಹಾಸನ ಜಿಲ್ಲೆ ಅಂದರೆ ಒಂದೇ ಒಂದು ಕಿಟ್ಸ್ ಕೊಟ್ಟಿಲ್ಲ ಕಾರಣ ಏನು ಗೊತ್ತಿಲ್ಲಪ್ಪ ಏನಾದ್ರು ನಾನು ಹೇಳೋದು ಮುಖ್ಯಮಂತ್ರಿಗಳು ಇಲ್ಲ ದ್ವೇಷದ ರಾಜಕಾರಣ ನಾವು ಮಾಡಲ್ಲ ಅಂತ ಆದರೆ ಈ ಪರಿಸ್ಥಿತಿ ಆದರೆ ಕೂಲಿ ಕಾರ್ ನಮ್ಮದು ಬಿಟ್ಟು ಹಾಕಿ ಸರ್ ಆ ಕೂಲಿಯರ್ನು ನೀವು ದ್ವೇಷ ಮಾಡೋದಾದರೆ ಹಾಸನ ಜಿಲ್ಲೆ ಏನು ಮಾಡಿದ್ದಾರೆ ಕೆಲವು ಕಡೆ 5,000, 4,000, 10,000 ಕಿಟ್ಟು ಹೇಳರು ಕೇಳರಿಲ್ಲ ಆ ಥರ ಆಗೋಗಿದೆ ಇದು ಈ ಜಿಲ್ಲೆಯಲ್ಲಿ ಒಂದೇ 1 ರೂಪಾಯಿ ಕಿಟ್ಸ್ ಕೊಟ್ಟಿಲ್ಲ ಸಿಂಗಲ್ ಎನ್ ಪಿ ಒಬ್ಬರಿಗೆ ಕೊಟ್ಟಿಲ್ಲ ಬೇಕಾದ್ರೆ ಇದೆಲ್ಲ ಶಾಸಕರಿದ್ದಾರೆ ಕೇಳಿಬೇಕಾದ್ರೆ ನಾವು ಜಿಲ್ಲಾ ಮಂತ್ರಿಗಳ ಗಮನಕ್ಕೆ ಕೂತಂದು ಯಾವುದಿಲ್ಲ ಒಂದು ಕಿಟ್ಟು ಇವತ್ತು ಕೊಡೋವಂಥ ಏನು ನಾವೇನು ಮಾಡಿದ್ದೀವಿ ಈ ಜಿಲ್ಲೆ ಏನಾದ್ರು ಏನು ಮಾಡಿದೆ ಹೇಳಿ ನಾವು ಯಾಕೆ ಯಾವ ಉದ್ದೇಶದಿಂದ ಇವತ್ತು ಕಿಟ್ಸನ್ನು ಇದು ಮಾಡೋದು ಈಗ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆಯಿತು ಕೊರೋನಾ ಇವತ್ತು ಪ್ರಥಮ ದರ್ಜೆ ಕಾಲೇಜ್ಗೆ ಅವರ್ಯಾರೋ ನಮ್ಮ ಫಸ್ಟ್ ಏಡ್ ಕಾಲೇಜು ಇದು ಕಮಿಷನ್ರು 3 ಕಡೆ ಕಮಿಷನ್ರು ಅವರೇ ಟೆಕ್ನಿಕಲ್ ಎಜುಕೇಷನ್ಗೂ ಅವರೇ ಕಮಿಷನ್ರು ಮಿನಿಸ್ಟ್ರಿಗೂ ಅವರಿಗೆ ಕಮಿಷನ್ರು ಮತ್ತು ಇವ್ರಿಗೂ ನಿಮ್ಮ ಕಾಲೇಜ್ ಎಜುಕೇಷನ್ಗೂ ಅವರೇ ಕಮಿಷನ್ರು ಏ ಹಾಸನ ಜಿಲ್ಲೆ ಬರಬೇಡಿ ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳಿಗೆ ಸದನ ಮುಖ್ಯನ ಹೇಳ್ತಾರೆ ಹಾಸನ ಮಸ್ಲೆ ಹೊಸಳ್ಳಿ ಕಾಲೇಜನ್ನು ನಾನು ಮುಂದುವರಿಸ್ತೀನಿ ಅಂತಾರೆ ನಾನು ಮುಖ್ಯಮಂತ್ರಿಗಳು ನಾನು ಅವ್ರ ಬಗ್ಗೆ ಗೌರವ ಇದೆ ನಾನು ಅವ್ರಿಗೆ ಅವತ್ತು ಅಭಿನಂದನೆ ಸಲ್ಲಿಸ್ತೆ ಸಭೆಯಲ್ಲಿ ಒಬ್ಬ ಅಧಿಕಾರಿ ACTನಲ್ಲಿ ಮೊದಲನೇ ವರ್ಷಕ್ಕೆ ಅನುಮತಿ ಕೊಡ್ತಾರೆ ನಮ್ಮ ವಿಶ್ವೇಶ್ವರ ಯೂನಿವರ್ಸಿಟಿಯಿಂದ ಅನುಮತಿ ಕೊಡ್ತಾರೆ 177 ಜನ ಹುಡುಗರಿದ್ದಾರೆ ನೀವು ಬಜೆಟ್ ಭಾಷಣದಲ್ಲಿ ಪರಿಸ್ಥಿತಿ ಸಬ್ಜೆಕ್ಟ್ ಹೇಳ್ತಾ ಇರೋದು ಮುಖ್ಯಮಂತ್ರಿಗಳು ಈಗ ಹೇಳದ್ಬೇಡ ಇನ್ನೇನು ಹೇಳದ್ಬೇಡ ನಾನ್ ನೋಡಿ ಈಗ ಕೊರೋನಾದಲ್ಲಿ ಯಾಕೆ ಲೇಬರ್ಗಳಿಗೆ ಇದ್ಕೊಂಡಿಲ್ಲ ನಮ್ದು ಕಿಟ್ಸ ಕೊಡಬೇಡಿ ಅಂತ ಇದೆಯಾ ನಾನು ಅದನ್ನೇ ಕೊರೋನಾದಲ್ಲೇ ಏನೇನು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನಾನು ಹೇಳ್ತಾ ಇರೋದು ಸರ್ ನಮ್ಮ ಜಿಲ್ಲೆಯ ಹಂಗಾರೆ ಯಾರು ಕೂಲಿ ಕಾರ್ಮಿಕರು ಇಲ್ವೋ ನಮ್ಮ ಜಿಲ್ಲೆಯಲ್ಲಿ ಸರ್ ರೇವಣ್ಣ ಸಾಹೇಬರು ಕೇಳ್ತಾ ಇರೋದು ಕೊರೋನಾದು ಕೊಲಾಟ್ರಲ್ ಎಫೆಕ್ಟ್ಸು ಕೊರೋನಾ ಕಾಯಿಲೆಯಿಂದ ಬೇರೆ ಬೇರೆ ಯಾವ ಡಿಪಾರ್ಟ್ಮೆಂಟ್ ತೊಂದರೆ ಆಗಿರೋ ಬಗ್ಗೆ ಹೇಳ್ತಾ ಇದ್ದಾರೆ ತಪ್ಪೇನು ಸರ್ ನಾನು ಕೇಳೋದ್ಬೇಡ ಅಂದರೆ ಇಲ್ಲ ಏನು ಮಾತಾಡಬೇಡಿ ನೀವು ಹೇಳಿದ್ದೇ ಮಾತಾಡಬೇಕು ಅನ್ನೋ ಮಾತಾಡೋಗ್ತೀನಿ ನಾನು ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಬೇಕಾದ್ರೆ ಮಾತಾಡಿ ಅಂದರೆ ಆ ಟೈಮ್ ಕೊಡಲಿ ಮಾತಾಡ್ತೀನಿ
ದಾಖಲೆ ಸಮೇತ ಹೇಳ್ತೀನಿ ಬೇಕಾದ್ರೆ ಸಭೆಯಲ್ಲಿ. ಆದರೆ ನಾನಿವತ್ತು ನಾನು ಹೇಳೋದು, ಇವತ್ತು ನಡೀತಾ ಇರೋಂಥ ಇದನ್ನು ದ್ವೇಷದ ರಾಜಕಾರಣ ಬಿಡಿ. ಮುಖ್ಯಮಂತ್ರಿಗಳು ಹೇಳಿದರು ಈ ರಾಜ್ಯನ ಕಟ್ಟೋಣ, ದ್ವೇಷದ ರಾಜಕಾರಣ ಬೇಡ ಅಂತ. ನಮ್ಮಿಂದ ಕಾಲೇಜ್ ಹುಡುಗರಿಗೆ ಯಾಕ್ರಿ ತೊಂದರೆ ಕೊಡ್ತೀರಿ? ಇವತ್ತು ಕೂಲಿ ಕಾರ್ಮಿಕರು ನಮ್ಮ ಜಿಲ್ಲೆಯಲ್ಲಿ ಸುಮಾರು 30-40% ಕೂಲಿ ಕಾರ್ಮಿಕರಿದ್ದಾರೆ. 40% ಕೂಲಿ ಕಾರ್ಮಿಕರವರೇ ಬೆಳಗ್ಗೆ ಇದ್ರೆ ಅವ್ರು ಹೋಗ್ಬೇಕು, ಗಾರೆ ಕೆಲಸಕ್ಕೆ ಹೋಗ್ಬೇಕು, ಕೃಷಿ ಕೆಲಸಕ್ಕೆ ಹೋಗ್ಬೇಕು. ಇವತ್ತು ಏನಾಯಿತು, ಕೊರೋನಾ ಅಂತ ಯಾರು ಈಚೆ ಬರ್ತಾ ಇಲ್ಲ. ಲೇಬರ್ಗಳೆಲ್ಲ ಮಲ್ಲವರೇ, ಶೌರ್ಯಕರು, ಸವಿತಾ ಸಮಾಜ ಇರ್ಬೋದು, ಮಡಿವಾಳರಿರ್ಬೋದು, ಮುಖ್ಯಮಂತ್ರಿಗಳು 5,000 ರೂಪಾಯಿ ಕೊಟ್ಟವ್ರೆ, ಆ ಕೊಟ್ಟಿರೋದನ್ನ ಇವತ್ತು ವಿತರಣೆ ಆಗಲ್ಲ ಅಂದ್ರೆ ಏನು ಮಾಡಲಿ ಸರ್? ಹೋಲಿ ನಾನು ಹೇಳೋದು ಇಂಥವು. ನಾನು ಸಭಾಪತಿಗಳು ಯಾಕೆ ನೀವು ನಿಮ್ಮ ತಂದೆನೂ ಆ ಸ್ಥಾನದಲ್ಲಿ ಕೂತಿದ್ದರು, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅದರಿಂದ ನಾನು ಹೇಳೋದು, ಬಡವರ ಬಗ್ಗೆ ಇವತ್ತು ನಡೀತಾ ಇರೋಂಥ ಇದನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ. ಇಲ್ಲ ಬೇಡಿ ರೇವಣ್ಣ, ನಿಮ್ಮ ಜಿಲ್ಲೆದು ಯಾವುದಕ್ಕೂ, ಹಾಸನ ಜಿಲ್ಲೆ ನಾವು ರಾಜ್ಯ ಸರ್ಕಾರ 3 ವರ್ಷ ಅಧಿಕಾರ ಇರೋವ್ರಿಗೆ ನಾವೇನು ಮಾಡಲ್ಲ ಅಂದರೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಬೇಡ ಅಂತ ಒಂದು ಬೇಕಾದ್ರೆ ಒಂದು ನಿರ್ಣಯ ಮಾಡಿಬಿಟ್ಟು ಇವತ್ತು ಸಭೆಯಲ್ಲಿ ಮಾಡಿದರೆ ಅದಕ್ಕೂ ನಾನು ಅಗ್ರಿ ಆಗ್ತೀನಿ. ಹಾಸನ ಜಿಲ್ಲೆಯಲ್ಲಿ ಕೊರೋನಾದಾಗಲಿ ಅಭಿವೃದ್ಧಿದಾಗಲಿ ಯಾವುದು ಡೆವಲಪ್ಮೆಂಟ್ ವರ್ಕ್ ಮಾಡಬಾರ್ದು ಅನ್ನೋದೇನಾದ್ರು ಇದ್ದರೆ, ಯಾರೋ 4 ಜನ ಗುತ್ತಿಗೆದಾರರನ್ನೇ ನೀವು ನಿಗಾ ಮಾಡಬೇಕು ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ. ನಾನು ಹೇಳೋದು ಇಷ್ಟೇ, ನಿಮ್ಮ ಸರ್ಕಾರ ಇವತ್ತು ಬಡವ್ರ ಬಗ್ಗೆ ಇರೋವಂಥ ಸರ್ಕಾರನ, ಈಗ APMC ಕಾಯ್ದೆ ಇರ್ಬೋದು, 79A ಇರ್ಬೋದು, ಇಲ್ಲಿ ನಮ್ಮ ಅಶೋಕ್ ತಣ್ಣರಿದ್ದಾರೆ, 109 ಇರ್ಬೋದು, ಯಾರೋ 4 ಕುಟುಂಬಕ್ಕೆ ನೀವು ಅನುಕೂಲ ಆಗೋವಂಥದ್ದು ಮಾಡ್ತೀವಿ, ನಮ್ಮದೇನಿಲ್ಲ. ಈಗ ಸರ್ಕಾರದ್ದು MLA ಗ್ರ್ಯಾಂಟು ಇವತ್ತೊಂದು ಬಿಲ್ ತಂದಿದ್ದೀರಿ 70-30 ಕೊರೋನಾಗೋಸ್ಕರ ಮಾಡಿ, ನಮ್ಮದೇನಿಲ್ಲ. ಎಲ್ಲ MLAಗಳು ಇವತ್ತೇನು ಕೈ ತುಂಬ ದುಡ್ಡಿರೋ MLAಗಳಲ್ಲ, 100ಕ್ಕೆ 75% MLAಗಳ ಪರಿಸ್ಥಿತಿ ಏನೈತಿ ಅನ್ನೋದು ಗೊತ್ತು. ಬೆಳಗ್ಗೆ ಇದ್ದರೆ ಅವ್ರ ಮನೆ ತೆಗೆ ಬರ್ತಾರೆ, ಮದುವೆ ಮುಂಜಿ, ನಮ್ಮ ಅಪ್ಸತ್ತೋಯೇನೇ ನಮ್ಮನೆ ನಾಮಕರಣ ಇಲ್ವ, ಒಂದು ಕಿಟ್ ಇಟ್ಕೊಂಡು ಅಲ್ಲೇ ನಿಂತವ್ರೆ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಶಿವಲಿಂಗ ಹುಡುಗ ಮದುವೆ ಅಂದರೆ ಅಲ್ಲೇ 1,000 ತಾಳಿ ಅಂತಾರೆ. ಹಾಂ, ಈಗಲೇ ಶುರುವಾಗಿ ಹೋಗೈತೆ. ನಾವು ಹೇಳೋದು, ನೀವು ಯಾವ್ಯಾವುದ್ರಲ್ಲಿ ಕೋತ ಮಾಡಬೇಕೋ ಮಾಡಿ ಕೇಳಿ, ನಾವೇನು ಬೇಡ ಅನ್ನಲ್ಲ. ಕೊರೋನಾ ಹೆಸರಿನಲ್ಲಿ ಜನಸಾಮಾನ್ಯರು ಕೆಲಸ ಆಗೋದು ಅಥವಾ ಕೂಲಿ ಕಾರ್ಮಿಕರಿಗೆ ಕೊಡೋವಂಥ ಇದನ್ನು ಕಿಟ್ಸ್ಗಳನ್ನ ಕೊಡೋವಂಥ ಕೆಲಸ ಮಾಡಿ ಸರ್. ನಾನು ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ. ಮುಖ್ಯಮಂತ್ರಿಗಳು ಈ ಸದನದಲ್ಲಿ ಆ ಮಸ್ಲೋಸಳ್ಳಿ ಇಂಜಿನಿಯರಿಂಗ್ ಕಾಲೇಜನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ, ನಾನು ಈ ಸದನದಲ್ಲಿ ಹೇಳಿದ್ದೀನಪ್ಪ, ತಪ್ಪು ಮಾಡಿದ್ದೀನಿ, ನಾನು ಕೊಡೋದಕ್ಕೆ ಅವಕಾಶ ಇಲ್ಲ. ಇದು ನಮ್ಮ ಪಾರ್ಟಿ ನಿರ್ಣಯ ಮಾಡಿದರೆ ಅದಕ್ಕೂ ನಾನು ಭಾಗಿಯಾಗ್ತೀನಿ. ನಾನೇನು ಅದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ. ಈ ಥರ ಇದೆ, ನಾನು ಯಾಕೆಂದರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕ್ಕೆ ಬಂದಾಗ ಬೇಕಾದ್ರೆ ಮಾತಾಡಿ ಅಂದರೆ ಶಕ್ತಿ ಇದೆ ಮಾತಾಡೋಕ್ಕೆ, ನಾನು ಮಾತಾಡೋಕ್ಕೆ ಹೋಗಲ್ಲ ಈಗ ಅಂಥ ಸಂದರ್ಭ ಸರಿ ಇಲ್ಲ. ಮುಖ್ಯಮಂತ್ರಿಗಳು ಇವತ್ತು ಸಂಕಷ್ಟದಲ್ಲಿದ್ದಾರೆ, ಯಾಕೆಂದರೆ ಒಂದು ಕಡೆ ಕೊರೋನಾ, ಒಂದು ಕಡೆ ರಾಜ್ಯದಲ್ಲಿ ಪ್ರವಾಹ, ಇವೆಲ್ಲ ಇರುವಾಗ ನಾವು ಅರ್ಥ ಮಾಡ್ಕೋಬೇಕಾಯ್ತು. ಅದರಿಂದ ದಯಮಾಡಿ ಇದನ್ನು ಮಕ್ಕಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಕೊಡಬೇಡಿ. ದಯಮಾಡಿ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಕೊಡಿ. ಯಾವುದೋ ಹೆಸರಲ್ಲಿ ಈಗ ಕೊರೋನಾ ಐತೆ ಅಂತ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಬೇಡಿ ಅಂತ ಹೇಳೋಕ್ಕಾಗತ್ತಾ? ಈಗ ನಾನು ಹೇಳೋದು, ಯಾರೋ ಖಾಸಗಿ ಶಾಲೆ ಜೊತೆ ನೀವು ಶಾಮೀಲಾಗಬೇಡಿ. ಇದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ 7,000 ರೂಪಾಯಿ ಫೀಸು, ವರ್ಷಕ್ಕೆ 120,000 ರೂಪಾಯಿ ಕಟ್ಟಬೇಕು ನಾವು. ಗೌರ್ಮೆಂಟ್ ಕಾಲೇಜಲ್ಲಿ ಆದರೆ ವರ್ಷಕ್ಕೆ 120,000, 7,000 ರೂಪಾಯಿ ಫೀಸ್ ಕೊಡೋದು ಒಳ್ಳೆಯದು, 120,000 ಕೊಡೋದು ಒಳ್ಳೆಯದು. 127 ಜನ ಅಡ್ಮಿಷನ್ ಆಗ್ಯವ್ರೆ ಸೆಕೆಂಡ್ ಇಯರ್ಗೆ, ಕೇಂದ್ರ ಸರ್ಕಾರದ ACT ಪರ್ಮಿಷನ್ ಕೊಟ್ಟಿದ್ದಾರೆ. ಪರ್ಮಿಷನ್ ಕೊಟ್ಟಿರೋದನ್ನ ಒಬ್ಬ ಟೆಕ್ನಿಕಲ್ ಮುಖ್ಯಮಂತ್ರಿಗಳು ಹೇಳಿದ್ರು, ಮುಖ್ಯಮಂತ್ರಿಗಳಿಗೆ ಬೆಲೆ ಇಲ್ಲ ಅನ್ನೋದಾರೆ ಒಬ್ಬ ಟೆಕ್ನಿಕಲ್, ಯಾರು ನಿಮ್ಮ ಯಾರೋ ಟೆಕ್ನಿಕಲ್ ಡೈರೆಕ್ಟ್ರು ಏನೋ ಮಾಡಿದ್ದೀರಲ್ಲ ಸ್ವಾಮಿ, 3 ಪೋಸ್ಟ್ ಹುದ್ದೆ ಕೊಟ್ಟಿದ್ದಿರಲ್ಲ ಅವ್ರಿಗೆ, ಮಾಡಿ. ನಂದೇನು ಅಭ್ಯಂತರ ಇಲ್ಲ. ದ್ವೇಷದ ರಾಜಕಾರಣ ಮಾಡೋಕ್ಕೆ ಹೋದರೆ ಒಂದಲ್ಲ ಒಂದಿನ ಏಳು ತಿನ್ನೋದು, ಅದು ದೇವರ ಶಿಕ್ಷೆ ಕೊಡೋ ಕಾಲ ಬರುತ್ತೆ. ನಾನು ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ. ದಯಮಾಡಿ ಬಡವರ ಇವತ್ತು ಕೊರೋನಾ ಖರ್ಚು ಸಂಪೂರ್ಣ ಸರ್ಕಾರ ಭರಿಸ್ಬೇಕಾಗುತ್ತೆ. 4.5 ಯಾರು ಒಬ್ಬ 10,000 ಅಥವಾ 15,000 ರೂಪಾಯಿ ಇನ್ಕಮ್ ತಿಂಗಳಿಗೆ
ಕಮ್ಮಿ ಇರುತ್ತೋ ಅಂತನ್ನು ಎಂಟೇರ್ ಎಷ್ಟೇ ಸರ್ಕಾರ ಭರಿಸಿ ಅವ್ರ ಪ್ರಾಣ ಉಳಿಸ್ಬೇಕು ಅಂತ ಹೇಳ್ತೀನಿ. ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಡಬೇಕಾಗುತ್ತೆ. ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು ಯಾರೇ ಎಷ್ಟೊತ್ತಿನಲ್ಲಿ ಬಂದರೂ ಅವನು ಯಾವುದಾದ್ರು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಅಥವಾ ಖಾಸಗಿ ಆಸ್ಪತ್ರೆ ಇರ್ಬೋದು, ತಾಲೂಕು ಲೆವೆಲ್ ಆಸ್ಪತ್ರೆ ಇರ್ಬೋದು, ತಾಲೂಕು ಲೆವೆಲ್ ಹಾಸ್ಟೆಲ್ಗಳೆಲ್ಲ ಖಾಲಿ ಬಿದ್ದವೆ. ಒಂದು 10 ಜನ ಹಾಕಿ ಎಲ್ಲ ತಾಂಡೋಗಿ ಒಂದೇ ಕಡೆ 200 ಜನ 300 ಜನ 400 ಜನ ತುಂಬ ಈ ಕುರಿ ದೊಡ್ಡ ತುಂಬಿದಂಗೆ ಆಗೋಯ್ತು. ಆ ಪರಿಸ್ಥಿತಿ ಆಗಬಾರ್ದು ಅಂತೇಳಿ ನಾನು ಸರ್ಕಾರನ ಒತ್ತಾಯ ಮಾಡಿ ಇವತ್ತು ದಯಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋದಿಷ್ಟೇ. ಎಂಟೈರ್ ಬಡವರು ಯಾರೇ ಇರಲಿ, ಇಲ್ಲಿವರೆಗೆ ಆಗಿದ್ದರೆ ಖರ್ಚು ಅದನ್ನು ಸರ್ಕಾರ ಕೊಡಬೇಕು. ಅದೆಷ್ಟೇ ಬೇಕಾದ್ರೆ ಬಾಕಿ ಎಲ್ಲ ಬೇಕಾದ್ರೆ ನಿಲ್ಲಿಸ್ಕೊಳ್ಳಿ. ನಾವು ಬೇಡ ಅನ್ನೆಲ್ಲ ಇವತ್ತು ಈ ಕೋವಿಡ್ ಸಂದರ್ಭದಲ್ಲಿ ಕೊರೋನಾ ಕಾಯಿಲೆಯಿಂದ ಯಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೆ ರೈತರು ಬಡವರು ಅವರಿಗೆ ಹಣನ ಸರ್ಕಾರದಿಂದ ಕೊಡಿಸ್ಬೇಕು ಅಂತ ಒತ್ತಾಯ ಮಾಡಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈಸಿಂಗ್. ಸನ್ಮಾನ್ಯ ಸಭಾಧ್ಯಕ್ಷರೇ,